ಗೋಪಾಲಕೃಷ್ಣ ಅಡಿಗರು ಮತ್ತು ನನ್ನ ನಡುವಿನ ಸಂಬಂಧ ಕ್ಕೆ ಒಂದು ರೀತಿಯಲ್ಲಿ ಎರಡು ರೀತಿಯ ಸಂಬಂಧಗಳು ಇದ್ದಾವೆ. ಮೊದಲನೇದು ಒಂಥರ ಒಂದು ವೈಯಕ್ತಿಕವಾಗಿ ಅವರನ್ನ ಒಬ್ಬ ಮನುಷ್ಯ ಆಗಿ ನಾನು ನೋಡಿದ್ದು, ಆಮೇಲೆ ಅವ್ರನ್ನ ಕವಿಯಾಗಿ ಅವ್ರನ್ನ ನಾನು ಓದಿದ್ದು ಮತ್ತು ಅರ್ಥ ಮಾಡ್ಕೊಂಡಿದ್ದು. ವೈಯಕ್ತಿಕವಾಗಿ ಅದು ಬಹಳ ಸೀಮಿತವಾದ ಸಂಬಂಧ, ಯಾಕೆಂತಂದರೆ ಅವರು ನಮ್ಮ ತಂದೆಗೆ ಬಹಳ ಆಪ್ತರಾಗಿದ್ದರು, ಸಾಗರ ಕಾಲೇಜಲ್ಲಿ ಪ್ರಿನ್ಸಿಪಾಲರಾಗಿದ್ದರು. ಸಾಗರದಲ್ಲಿದ್ದ ಸಂದರ್ಭದಲ್ಲಿ ನಮ್ಮ ತಂದೆ ಅವ್ರ ಮನೆಗೆ ಪದೇ ಪದೇ ಹೋಗ್ತಿದ್ರು, ನನ್ನನ್ನು ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ರು, ಅಡಿಗರು ನಮ್ಮ ಮನೆಗೆ ಆವಾಗವಾಗ ಬರ್ತಾಯಿದ್ರು. ಈ ರೀತಿಯಲ್ಲಿ ನನಗೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡುವ ಅವಕಾಶ ಸಿಕ್ಕಿದೆ. ಆದರೆ ಆ ಸಂದರ್ಭದಲ್ಲಿ ನಾನು ತುಂಬ ಸಣ್ಣವನಾಗಿದ್ದರಿಂದ ನನಗೆ ವಿಶೇಷವಾಗಿ ಅಡಿಗರ ಜೊತೆಗೆ ಒಂಥರ ಒಂದು ಯಾವುದೋ ಒಂದು ಸಾಹಿತ್ಯದ ಚರ್ಚೆ ಮಾಡಿದ ಈ ಥರದ ನೆನಪುಗಳು ಜಾಸ್ತಿ ಇಲ್ಲ. ಆದರೆ ಅಡಿಗರು ಬಹಳ ದೊಡ್ಡ ಕವಿ ಅನ್ನೋದು ನನಗೆ ಗೊತ್ತಿತ್ತು. ಒಂದು ಬಹಳ ಒಂದು ಸಣ್ಣ ನೆನಪು ನನ್ನ ಮನಸ್ಸಲ್ಲಿ ಇವತ್ತಿಗೂ ಉಳ್ಕೊಂಡಿರೋದು ಅಡಿಗರ ಬಗ್ಗೆ, ನನಗೂ ಮತ್ತು ಅವ್ರ ಮಧ್ಯೆ ಆದ ಮಾತುಕತೆಗಳಲ್ಲಿ ನಂಗೆ ಬಹಳ ಇಂಪಾರ್ಟೆಂಟ್ ಅಂತನ್ನುವ ಒಂದು ನೆನಪು ಉಳ್ಕೊಂಡಿದೆ. ಒಂದು ದಿವಸ ಅವರು ಯಾತಕ್ಕೋ ನಮ್ಮ ಮನೆಗೆ ಬಂದಿದ್ದರು. ಬಂದಾಗ ನಮ್ಮ ಮನೆಯ ಮಹಡಿ ಮೇಲೆ, ಟೆರೇಸ್ ಮೇಲೆ ನಾನು ಅವ್ರನ್ನ ಕರ್ಕೊಂಡೋಗಿದ್ದೆ. ಕರ್ಕೊಂಡೋದಾಗ ಅವರು ಸುತ್ತ ನೋಡಿ, ಸುತ್ತ ಹಿಂಗೆ ನೋಡ್ತಾ ಇದ್ದವರು, ಈ ಜಾಗ ಎಷ್ಟು ಶಾಂತವಾಗಿದೆ ಅಂತ ಹೇಳಿದರು. ನಾನು ಅವರು ನನಗೂ ಅವ್ರಿಗೆ ಎಷ್ಟು ವಯಸ್ಸಿನ ಅಂತರ ಇತ್ತು ಅಂತಂದರೆ ನಾನು ಸುಮ್ಮನೆ ಹೂ ಅಂದೆ. ಅಂದರೆ ನನಗೆ ಅವ್ರ ಹತ್ರ ಅದರ ಬಗ್ಗೆ ಮಾತಾಡುವ ಅಷ್ಟು ನಾನು ದೊಡ್ಡವನಾಗಿರಲಿಲ್ಲ, ಹಂಗಾಗಿ ನಾನು ಸುಮ್ಮನೆ ಅವ್ರ ಮಾತನ್ನು ಕೇಳಿದೆ. ಆದರೆ ಅವರು ಅದನ್ನು ಅವ್ರ ಮಾತನ್ನು ಅವರೇ ಎಷ್ಟು ಸೀರಿಯಸ್ಸಾಗಿ ತಗೊಂಡ್ರು ಅಂದರೆ, ಒಂದು ಕ್ಷಣ ಬಿಟ್ಟು, ಇಲ್ಲ ನಾನು ಶಾಂತ ಅನ್ನೋ ಶಬ್ದವನ್ನು ಉಪಯೋಗಿಸ್ಬಾರ್ದಾಗಿತ್ತು, ಅದು ಆ ಶಬ್ದಕ್ಕೆ ಈಗ ಒಂದು ಅರ್ಥ ಕಳ್ಕೊಂಬಿಟ್ಟಿದೆ ಆ ಶಬ್ದ, ಈಗ ನಾವು ಆ ಶಬ್ದದ ಬದಲು ಬೇರೆ ಶಬ್ದವನ್ನು ಉಪಯೋಗಿಸ್ಬೇಕು, ಬಹುಶಃ ನೀರವ ಈ ಥರದ್ದೇನೋ ಒಂದು ಶಬ್ದ ಉಪಯೋಗಿಸ್ಬೇಕು ಅಂತ ಹೇಳಿದರು. ನನಗೆ ಅವತ್ತು ಆ ಮಾತಿನ ಅರ್ಥ ಆಗಿರಲಿಲ್ಲ. ಆಮೇಲೆ ಅಡಿಗರ ಕಾವ್ಯವನ್ನು ಓದೋಕ್ಕೆ ಶುರು ಮಾಡಿದ ಮೇಲೆ ಅಡಿಗರು ಒಂದೊಂದು ಶಬ್ದದ ಬಗ್ಗೆ ಎಷ್ಟು ಅಂದರೆ ಆ ಶಬ್ದ ಪ್ರಾಮಾಣಿಕವಾಗಿ ತಮ್ಮ ಅನುಭವವನ್ನು ತಮ್ಮ ಭಾವವನ್ನು ಹೇಳ್ತದೆಯೋ ಇಲ್ಲವೋ ಅನ್ನೋದ್ರ ಬಗ್ಗೆ ಅವರು ಎಷ್ಟು ಸೂಕ್ಷ್ಮಜ್ಞರಾಗಿದ್ದರು ಅನ್ನುವ ಒಂದು ನೆನಪಾಗಿ ನಾನು ಈ ನೆನಪನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೇನೆ. ಅಡಿಗರ ಕಾವ್ಯ ಓದಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನಗೆ ಈ ನೆನಪಿಗೆ ಒಂದು ಅರ್ಥ ಬಂತು. ಅಲ್ಲಿ ತನಕ ಸುಮ್ಮನೆ ಒಂದಿನ ಅಡಿಗರು ಹಿಂಗೆ ಹೇಳಿದ್ರು ಅನ್ನೋದು ಬಿಟ್ಟರೆ ಇದು ನನಗೆ ಗೊತ್ತಾಗಿದ್ದು ಅವರ ಕಾವ್ಯವನ್ನು ಓದೋದಕ್ಕೆ ಶುರು ಮಾಡಿದ ಮೇಲೆ. ಈಗ ಅಡಿಗರ ಮತ್ತು ನನ್ನ ಸಂಬಂಧದಲ್ಲಿ ಒಂದು ರೀತಿಯ ಒಂದು ಆಪ್ತತೆ ಬರೋದಕ್ಕೆ ಸಾಧ್ಯನೇ ಇರಲಿಲ್ಲ, ಯಾಕೆಂದರೆ ನಮ್ಮಿಬ್ಬರ ವಯಸ್ಸಿನಲ್ಲಿ ಬಹಳ ಅಂತರ ಇತ್ತು. ಆಮೇಲೆ ಈವನ್ ನಮ್ಮ ತಂದೆಯವರಿಗೂ ಕೂಡ ಒಂದು ಸ್ವಲ್ಪ ಅವರು ಹಿರಿಯರೇ ಆಗಿದ್ದರು. ಈಗ ನಮ್ಮ ತಂದೆ ಅನಂತಮೂರ್ತಿಯವರು ನಮ್ಮ ತಂದೆ ಕ್ಲಾಸ್ಮೇಟ್ ಆಗಿದ್ದರಿಂದ ಅವರು ಏಕವಚನದಲ್ಲಿ ಮಾತಾಡ್ತಿದ್ರು. ಆದರೆ ನಮ್ಮ ತಂದೆ ಮತ್ತು ಅಡಿಗರು ಯಾವಾಗಲೂ ಬಹುವಚನದಲ್ಲೇ ಮಾತಾಡ್ತಾಯಿದ್ರು. ತುಂಬ ಸಂಬಂಧ ಇತ್ತು. ಸಾಗರದ ಎಲ್ ಬಿ ಕಾಲೇಜಿಗೆ ಅಡಿಗರನ್ನ ಕರ್ಕೊಂಬಂದಿದ್ದೆ ನಮ್ಮ ತಂದೆ ಪ್ರಿನ್ಸಿಪಾಲರಾಗಿ. ಅವರು ಅಲ್ಲೆಲ್ಲೋ ಬೇರೆ ಕುಮಟಾದಲ್ಲಿ ಇದ್ದವ್ರನ್ನ ಕರ್ಕೊಂಬಂದರು. ಕಾಲೇಜ್ ಪ್ರಾರಂಭ ಮಾಡೋ ಹೊತ್ತಿಗೆ ಅಡಿಗರೇ ಬರಬೇಕು ಅಂತ ಹುಡುಕಿ ಕರ್ಕೊಂಬಂದಿದ್ದರು. ಆಮೇಲೆ ಸಾಕ್ಷಿ ಪ್ರಾರಂಭ ಮಾಡಿದ್ದು, ಆಮೇಲೆ ಅನೇಕ ಇದರಲ್ಲಿ ಅಡಿಗರ ಜೊತೆಗಿನ ಸಂಪರ್ಕಗಳು. ಆಗಿನ ಕಾಲದ ಕಾಗದಗಳನ್ನು ನಾನು ಓದಿದ್ದೇನೆ ಅವರು. ಆಮೇಲೆ ಇದಕ್ಕೆ ಅವರು ಶಿಮ್ಲಾದಲ್ಲಿ ಆ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಲ್ಲಿಗೆ ಹೋದಾಗ ಕೂಡ ಅವರು ಸತತವಾಗಿ ಕಾಗದಗಳನ್ನು ಬರೀತಿದ್ರು. ಆಮೇಲೆ ಅವರ ಮೊದಲಿನ ಎಲ್ಲ ಸಂಕಲನಗಳನ್ನು ನಾವು ಪಬ್ಲಿಷ್ ಮಾಡಿದ್ದೇವೆ ಅಕ್ಷರ ಪ್ರಕಾಶನದಿಂದ. ಒಂದು ಹಂತದ ನಂತರ ನಾವು ಅದು ಸಮಗ್ರ ಕಾವ್ಯದ ನಂತರ ಅದನ್ನ ಬಾಕಿನ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ತನಕನೂ ನಾವು ಎಲ್ಲ ಸಂಕಲನಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಇವೆಲ್ಲವನ್ನು ನಾನು ಸ್ವಲ್ಪ ದೂರದಿಂದ ನೋಡ್ತಾ ಇದ್ದೆ. ನನಗೂ ಅಡಿಗರಿಗೂ ಆ ಥರದ ಸಲಿಗೆ ಇರಲಿಲ್ಲ, ಯಾಕೆಂತಂದರೆ ನಾನು ತುಂಬ ಸಣ್ಣವನಾಗಿದ್ದೆ. ಆದರೆ ಅಡಿಗರನ್ನು ನಾನು ತುಂಬ ಗೌರವದಿಂದ ಭಾಳ ಪ್ರೀತಿಯಿಂದ ನೋಡ್ತಿದ್ದೆ. ಅವರು ನನ್ನನ್ನು ಒಬ್ಬ ಹುಡುಗ ಅಂತನೋ ಅಷ್ಟು ಪ್ರೀತಿಯಿಂದ, ತಮ್ಮ ಸ್ನೇಹಿತನ ಮಗ ಅಂತನೋ ಒಂದು ವಿಶ್ವಾಸದಿಂದ ನೋಡಿದ್ದಾರೆ ಹೊರತು, ಅಪರೂಪಕ್ಕಿದೆ ಈ ಥರದ ಮಾತುಗಳನ್ನ ಆಡಿದ್ದಾರೆ ಅವರು ನನ್ನ ಹತ್ರ. ಅದೇ ನಾನು ಹೇಳಿದ್ನಲ್ಲ ನಿಮ್ಮ ಶಾಂತ, ನಾನು ಆ ರೀತಿಯ ಮಾತುಗಳನ್ನು ಅವರು ಆಡಿದ್ದಾರೆ. ಅವರ ಮಾತುಗಳನ್ನು ಅವರು ಇನ್ನೂ ಹೆಚ್ಚಿನ ಮಾತುಗಳನ್ನು ಆಡಿದ್ದಿರ್ಬೋದು ನನಗೆ, ಆದರೆ ನನ್ನ ಬಾಲ್ಯದ ಕಾರಣದಿಂದ ಆ ಮಾತುಗಳು ಉಳಿದಿಲ್ಲ ನನ್ನ ನೆನಪಲ್ಲಿ. ಯಾಕೆಂದರೆ ನನಗೆ ಆ ಮಾತುಗಳನ್ನು ಜೀರ್ಣಿಸಿಕೊಳ್ಳುವಷ್ಟು ನನಗೆ ಯೋಗ್ಯತೆ ಇರಲಿಲ್ಲ ಆ ಸಂದರ್ಭದಲ್ಲಿ. ಆಮೇಲೆ ಈಗ ಅಡಿಗರ ಪದ್ಯಗಳನ್ನು ಓದಿ ಈಗ ನಾನು ಅಡಿಗರ ಜೊತೆಗೆ ಮಾತಾಡೋದಾಗಿದ್ದರೆ ಇನ್ನೂ ಏನೇನೋ ಎಲ್ಲ ಮಾತಾಡ್ಬೋದಾಗಿತ್ತು. ಆದರೆ ಈಗ ಅಡಿಗರು ಇಲ್ಲ ಅಂತ ನಾನೇನು ಬೇಜಾರು ಮಾಡಲ್ಲ, ಯಾಕೆಂದರೆ ಅವ್ರ ಪದ್ಯಗಳೇ ಇದ್ದಾವಲ್ಲ, ಅವರ ಪದ್ಯಗಳ ಜೊತೆಗೆ ನಾನು ಸತತವಾಗಿ ಮಾತಾಡ್ತಾನೇ ಇದ್ದೇನೆ.
ಆ ಮಾತು ಅದು ಯಾವಾಗಲೂ ನಿಲ್ಲುವ ಮಾತುಕತೆ ಅಲ್ಲ. ಪ್ರತಿ ಸರಿ ಅಡಿಗರ ಪದ್ಯ ಓದಿ ಮುಗಿಯೋತ್ತಿಗೆ ಮತ್ತೆ ಯಾವಾಗ ಮರುಭೇಟಿ ಅಂತಲೇ ನಮ್ಮ ಇದು ಮುಗಿಯುತ್ತೆ. ಆ ಇನ್ನೊಂದು ಮರುಭೇಟಿ ಅಡಿಗರ ಇನ್ನೊಂದು ಪದ್ಯ ಓದುವುದಕ್ಕೆ ಕಾರಣ ಆಗಿರುತ್ತೆ. ನಮ್ಮ ಕುಟುಂಬದ ಆಪ್ತರು ಅನ್ನೋದು ಗೊತ್ತಿತ್ತು, ಯಾಕೆಂದ್ರೆ ಅವ್ರ ಮನೆಗೆ ನಾವು ಹೋಗ್ತಿದ್ವು, ನಮ್ಮ ಮನೆಗೆ ಅವ್ರು ಬರ್ತಿದ್ರು, ಒಂದು ರೀತಿಯ ಇದಿತ್ತು. ಆದರೆ ಎರಡು ಮೂರು ರೀತಿಯಿಂದ, ಒಂದು ವಯಸ್ಸಲ್ಲಿ ಹಿರಿಯರು, ದೊಡ್ಡ ಕವಿಗಳು, ಆಮೇಲೆ ಕಾಲೇಜಲ್ಲಿ ಪ್ರಿನ್ಸಿಪಾಲ್ರು ಅವರು, ಈ ಎಲ್ಲ ಕಾರಣದಿಂದ ಒಂದು ರೀತಿಯ ಡಿಸ್ಟೆನ್ಸ್ ಅವ್ರ ಜೊತೆಗೆ ನನಗೆ ಯಾವಾಗಲೂ ಇತ್ತು. ನಮ್ಮ ಮನೆಗೆ ಅಡಿಗರು ಒಬ್ಬರೇ ಬರ್ತಾ ಇದ್ದಿದ್ದಲ್ಲ, ಆವಾಗ ಅನಂತಮೂರ್ತಿ ಬರ್ತಿದ್ರು, ರಾಮಚಂದ್ರ ಶರ್ಮಾ ಅವ್ರು ಬರ್ತಿದ್ರು, ಲಂಕೇಶ್ ಬರ್ತಿದ್ರು, ಅನೇಕ ಜನ ಶಿವರಾಮ್ ಕಾರಂತರು ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಿದ್ರು. ಅವ್ರು ಬಂದಾಗೆಲ್ಲ ಅಡಿಗರ ವಿಚಾರದಲ್ಲಿ ಮಾತುಕತೆ ನಡೀತಿತ್ತು, ಅಡಿಗರ ಕಾವ್ಯದ ಮೇಲೆ ಚರ್ಚೆಗಳು ನಡೀತಿದ್ವು. ಹಂಗಾಗಿ ನನಗೊಂಥರ ಇಂಡೈರೆಕ್ಟಾಗಿ ಅಡಿಗರು ಬಹಳ ದೊಡ್ಡ ಕವಿ ಅಂದರೆ ಇವರೆಲ್ಲ ಬಹಳ ಇಂಪಾರ್ಟೆಂಟ್, ನನಗೆ ಗೊತ್ತಿಲ್ಲದೆ ಇರ್ಬೋದು ಯಾತಕ್ಕೆ ಅಂತ, ಆದರೆ ದೊಡ್ಡ ಕವಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾತಕ್ಕೆ ಅಂತ ಗೊತ್ತಾಗಿದ್ದು ಆಮೇಲೆ, ಅಂದರೆ ಅದಕ್ಕೆ ಕಾರಣ ಸಿಕ್ಕಿದ್ದು ನಾನೇ ಅವರ ಪದ್ಯಗಳನ್ನು ಓದಿದಾಗ. ಈಗ ಮುಂದೆ ಯಾವುದಾದರೂ ಅಲ್ಲ, ಅಡಿಗರ ಮೇಲೆ ನಮಗೆ ಅಡಿಗರ ಪದ್ಯಗಳನ್ನು ಇಟ್ಕೊಂಡು ಈ ಶಾರ್ಟ್ ಫಿಲ್ಮ್ಸ್ ಮಾಡಬೇಕು ಅಂತ, ನಾವೊಂದು ಕನ್ನಡ ಕಾವ್ಯ ಕನ್ನಡಿ ಅಂತ ಅನ್ನೋ ಪ್ರಾಜೆಕ್ಟಲ್ಲಿ ಮಾಡಬೇಕು ಅಂತ ಇದ್ದಿದ್ದು. ಅದು ಯಾವುದೋ ತಾಂತ್ರಿಕ ಕಾರಣಗಳಿಂದಾಗಿ ಅವರ ಒಂದು ಪದ್ಯ ಮಾಡಬೇಕಾಗಿತ್ತು, ನಮಗೆ ಮಾಡೋಕ್ಕಾಗಲಿಲ್ಲ. ಆದರೆ ಒಂದಲ್ಲ ಒಂದು ಕಾಲದಲ್ಲಿ ನಾವು ಅದರ ಅಡಿಗರ ಇದನ್ನು ಒಂಥರ ಕಾವ್ಯ ವಾಚನಗಳನ್ನು ಅದರ ಫಿಲ್ಮ್ ವರ್ಷನ್ನು ಈ ಥರದ್ದನ್ನೆಲ್ಲ ನಮಗೆ ಮಾಡಬೇಕು ಅಂತಿದೆ. ಅದು ಅಡಿಗರಿಗಾಗಿಗೋಸ್ಕರ ಅಲ್ಲ, ನಮಗೋಸ್ಕರ.